ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಡುಗಡೆ ಆದ ತೆಲುಗಿನ ಅಲಾ ವೈಕುಂಠಪುರಮಲು ಸಿನಿಮಾ ಕಲೆಕ್ಷನ್ ವಿಷಯದಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದೆ. ಹಳೆ ದಾಖಲೆಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಹೊಸ ಇತಿಹಾಸವನ್ನ ಸೃಷ್ಟಿಸುತ್ತಿದೆ. ಅಲ್ಲು ಅರ್ಜುನ್ ಅಭಿನಯದ ತ್ರಿವಿಕ್ರಮ್ ಶ್ರೀನಿವಾಸನ್ ನಿರ್ದೇಶನದ ಅಲಾ ವೈಕುಂಠಪುರಮಲು ಸಿನಿಮಾ ಬಿಡುಗಡೆ ಆಗಿ 15 ದಿನಗಳು ಕಳೆದಿದೆ. ಆದರೂ ಇನ್ನೂ ಅದೆಷ್ಟೋ ಕಡೆ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಪರಿಣಾಮ ಬಾಕ್ಸ್ ಆಫೀಸ್ನಲ್ಲಿ ಅಲಾ ವೈಕುಂಠಪುರಮಲು ಜೋರಾಗಿ ಸದ್ದು ಮಾಡ್ತಾ ಇದೆ. ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಬಾಹುಬಲಿ ಬಿಟ್ಟರೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಸಿನಿಮಾ ಅಂದ್ರೆ ಅದು ಅಲಾ ವೈಕುಂಠಪುರಮಲು ಎಂಬ ಖ್ಯಾತಿಗೆ ಈ ಸಿನಿಮಾ ಒಳಗಾಗಿದೆ. ಹಾಗಾದ್ರೆ ಅಲ್ಲು ಅರ್ಜುನ್ ನಟನೆಯ ಅಲಾ ವೈಕುಂಠಪುರಮಲು ಇಲ್ಲಿಯವರೆಗೂ ಮಾಡಿರುವ ಕಲೆಕ್ಷನ್ ಎಷ್ಟು ಅನ್ನೋದನ್ನ ನಾವು ಹೇಳ್ತೀವಿ. ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಮಾತ್ರ 15 ದಿನಗಳಲ್ಲಿ 116.44 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅಲಾ ವೈಕುಂಠಪುರಮಲು ಚಿತ್ರ. ರಾಜಮೌಳಿ ನಿರ್ದೇಶನದ ಬಾಹುಬಲಿ ಬಿಟ್ಟರೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಇಷ್ಟೊಂದು ಕಲೆಕ್ಷನ್ ಮಾಡಿರೋದು ಈ ಸಿನಿಮಾ ಮಾತ್ರ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಲ್ಲು ಅರ್ಜುನ್ ಅಭಿನಯದ ಅಲಾ ವೈಕುಂಠಪುರಮಲು ಮತ್ತು ಮಹೇಶ್ ಬಾಬು ಅಭಿನಯದ ಸರಿಲೇರು ನೀಕೆವರು ಸಿನಿಮಾ ಒಂದೇ ದಿನದ ಅಂತರದಲ್ಲಿ ಬಿಡುಗಡೆ ಆಗಿತ್ತು. ಈ ಎರಡು ಚಿತ್ರಗಳ ಪೈಕಿ ಅತಿ ಹೆಚ್ಚು ಕಲೆಕ್ಷನ್ ಮಾಡುತ್ತಾ ಮುನ್ನುಗ್ಗುತ್ತಿರುವುದು ಅಲಾ ವೈಕುಂಠಪುರಮಲು ಚಿತ್ರ. ಬಿಡುಗಡೆ ಆದ 16 ದಿನಗಳಲ್ಲಿ ಮಹೇಶ್ ಬಾಬು ನಟನೆಯ ಸರಿಲೇರು ನೀಕೆವರು ಚಿತ್ರ 109.94 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಕಲೆಕ್ಷನ್ ರೇಸ್ನಲ್ಲಿ ಅಲ್ಲು ಅರ್ಜುನ್ನ ಹಿಂದಕ್ಕೆ ತಳ್ಳುವಲ್ಲಿ ಮಹೇಶ್ ಬಾಬು ಯಶಸ್ವಿಯಾಗಿಲ್ಲ. ವರದಿಯೊಂದರ ಪ್ರಕಾರ ಭಾರತದಲ್ಲಿ ಅಲಾ ವೈಕುಂಠಪುರಮಲು ಚಿತ್ರದ ಕಲೆಕ್ಷನ್ 183.40 ಕೋಟಿ. ಇನ್ನು ವರ್ಲ್ಡ್ ವೈಡ್ ಲೆಕ್ಕಾಚಾರ ತೆಗೆದುಕೊಂಡ್ರೆ 16 ದಿನಗಳಲ್ಲಿ ಅಲ್ಲು ಅರ್ಜುನ್ ಚಿತ್ರ 247 ಕೋಟಿ ರೂಪಾಯಿಯನ್ನ ಬಾಚಿಕೊಂಡಿದೆ. ಅಲ್ಲು ಅರ್ಜುನ್ ವೃತ್ತಿ ಜೀವನದಲ್ಲಿಯೇ ಇದು ಹೊಸ ದಾಖಲೆಯಾಗಿದೆ. ನಾಪೇರು ಸೂರ್ಯ ಫ್ಲಾಪ್ ಆದ್ಮೇಲೆ 1 ವರ್ಷ ಗ್ಯಾಪ್ ತೆಗೆದುಕೊಂಡು ಅಲಾ ವೈಕುಂಠಪುರಮಲು ಮೂಲಕ ಬಂದ ಅಲ್ಲು ಅರ್ಜುನ್ ಇದೀಗ ಚಿತ್ರದ ಯಶಸ್ಸಿನಿಂದ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಇದೇ ಖುಷಿಯಲ್ಲಿ ಚಿತ್ರತಂಡ ಗೆಳೆಯರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಲಾವಿಶ್ ಪಾರ್ಟಿ ಕೊಡ್ತಿದ್ದಾರೆ ಅಲ್ಲು ಅರ್ಜುನ್.